ಅದಾಗಲೇ ಹೇಳಿದ್ದಾರೆ 1782 ಟಿಪ್ಪು ಅಧಿಕಾರಕ್ಕೆ ಬಂದ ತಕ್ಷಣ ಅದು ಮುಷಕ್ರೋಶ ಇವಳು ಸಮಾಧಿ ಮಾಡಿರೋದಿಲ್ಲಿ ನಮ್ಮಡಿ ಕೃಷ್ಣಾಜುಡಿ ಆತ ಹೋದ 15 ವರ್ಷದ ಹುಡುಗ ಹೆಚ್ ಕೆ ಆತಗೆ ಪರಿಜ್ಞಾನ ಎಲ್ಲ ತಂದ್ಕೊಳ್ಳ ಮಾಡ್ದ ನಮ್ಮಡಿಯ ಸೋದರಿಯರು ಪತಿಯರು ಅವ್ರಿಗೆ 5 ಪ್ಲಸ್ಸು ಅಥವಾ 15-20 ಜನ ಪತಿಯರು ಅವ್ರದೆಲ್ಲ ಇಲ್ಲೇ ಇದೆ ಸುತ್ತ ದೇವಸ್ಥಾನ ಇದೆ ಕೊಳ ಇದೆ ಈಕೆಯಿಂದ ನಾವು ಇವತ್ತು ಉಳ್ಕೊಂಡಿದ್ದೀವಿ ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣ ಈ ಹೆಣ್ಮಗಳು ಅಜ್ಜಿ ಅನ್ನೋ ಪರಿಜ್ಞಾನ ರಾಜಮಾತೆ ನಾನು ಅಂತ ಅನ್ಕೋಬೇಕಾದ ಈಕೆ ಕಾರಣ ಹತ್ತು ವಯಸ್ಸು ಮದುವೆ ಆಗುತ್ತೆ 18ಕ್ಕೆ ಮದುವೆ ಆಗ್ತಾರೆ ನಾಲ್ಕು ಜನ ರಾಜರಿಗೆ ರಾಜಮಾತೆಯಾಗಿ ಸಾಕ್ತಾಳೆ ಟಿಪ್ಪು ಆಡಳಿತ ಇದ್ರೂ ಸಾಕ್ತಾಳೆ ಕಾಸಾ ಚಾಮರಾಜ ಒಡೆಯರಿಗೆ ಒಬ್ಬಡಿ ಮಗ ಆತಂಗ ಏಕೆ ಸಾಕ್ತಾನೆ ಆಮೇಲೆ ಮುಮ್ಮಡಿ ಕೃಷ್ಣಾಜ್ ಒಡೆಯರಿಗೂ ಸಾಕ್ತಾಯಿ ಇವಳೆ ರೀಜೆಂಟು 5 ವರ್ಷ ಹುಡುಗನ ಪಟ್ಟ ಕಟ್ತಾರೆ ದಿವಾನ್ ಪೂರ್ಣ ಇದೆ ಅನ್ನಿಸ್ತಾರೆ ಅವನ ಮಾಮೂಲು ಅವನದೇ ನಡಿಬೇಕಲ್ಲ ಸುಮಾರು 2 ಲಕ್ಷ ರೂಪಾಯಿಗಳಷ್ಟು ಅವ್ಯವಹಾರ ಮಾಡ್ತಾರೆ ಮುಮ್ಮಡಿಯವರು ಆಯ್ತು ಅರ್ಧ ಕೊಟ್ಪಡೆಯ ಮಾಫಿ ಮಾಡ್ತೀವಿ ಹೋಗು ಆಗೋಲ್ಲ ಎಲ್ಲಿವರೆಗೆ ಹ್ಯುಮಿಲಿಯೇಷನ್ ಅಂದರೆ ಬ್ರಿಟಿಷ್ ರೆಸಿಡೆಂಟು ಒಪ್ಪಲ್ಲ ಬ್ರಿಟಿಷ್ ಕಮಿಷನರ್ ಒಪ್ಪಲ್ಲ ರಾಜ ಚಿಕ್ಕ ಹುಡುಗ 5 ವರ್ಷದ ಪಟ್ಟ ಕಟ್ಟಿದ್ರು 6-7 ವರ್ಷ ಆಗಿರ್ಬೋದು ಆಮೇಲೆ ರಾಜ ದರ್ಬಾರ್ ಹಾಲಿಗೆ ಬಂದರೆ ಎಲ್ಲರೂ ಎದ್ದಿದ್ಕೊಂಡು ಗೌರವ ಕೊಡಬೇಕಾದ ಕರ್ತವ್ಯ ಏ ಅವನ ಬಚ್ಚ ನಾನೇಕೆ ಎದ್ದಿದ್ಕೊಳ್ಳಿ ಪೂರ್ಣಯ್ಯ ಎದ್ದಿದ್ಕೊತಾ ಇರಲಿಲ್ಲ ಕೂತೇ ಇರೋನು ಪೂರ್ಣಯ್ಯ ದಿವಾನ ಬ್ರಿಟಿಷ್ ಕಮಿಷನರು ರೆಸಿಡೆಂಟ್ ಎದ್ದಿದ್ಕೊಂಡು ಸಲೀಟ್ ಹೊಡೆಯೋರು ಅವರು ಕ್ಲಾಸ್ ತಗೋತಾರೆ ಪೂರ್ಣಯ್ಯಕ್ಕೆ ಆ ಹೆಣ್ಮಗ ಅವ್ರಿಗೇನು ಗೊತ್ತು ಇವನು 5 ವರ್ಷದ ಬಚ್ಚ ಇವನಿಗೇನು ಗೊತ್ತು ಅಷ್ಟು ಅವಮಾನ ರಾಜಮಾತಿಯಾದರೂ ಅವಮಾನ ಸಹಿಸಿಕೊಂಡು ರಾಜ್ಯವನ್ನು ಕಟ್ಟಿಲ್ಲ ಉಳಿಸೋದಿಲ್ಲ ಇವತ್ತು ದುಃಖ ಆಗುತ್ತೆ ನೋಡಕ್ಕೆ ನನಗಂತೂ ಅಳು ಬರುತ್ತಿದ್ದು ಇತಿಹಾಸ ಗೊತ್ತು ಇತಿಹಾಸ ಬಳಿಗಿಳಿದರೆ ಇತಿಹಾಸದ ಆತ್ಮವನ್ನು ಹಂಚಿಕೊಳ್ಳೋದಕ್ಕೆ ಹೋದಾಗ ನೋವಾಗುತ್ತೆ ಇಡೀ ಆವರಣ ಇದು ಮುಮ್ಮಡಿಯವರ ಸಂಬಂಧಿಕರದು ಸೋದರಿಯರು ಪತ್ನಿಯರು ಮುಮ್ಮಡಿ ಸತ್ತ ನಂತರ ಆ ಭಾಗದಲ್ಲಿ ಸಮಾಧಿ ಮಾಡ್ತಾರೆ ಮುಮ್ಮಡಿದು 10ನೇ ಚಾಮರಾಜೇಂದ್ರ ಒಡೆಯರು ಮುಮ್ಮಡಿ ಸಾಯೋದು 1868ರಲ್ಲಿ ಅವ್ರು ದತ್ತು ಮಾಡ 10ನೇ ಚಾಮರಾಜ ಆಗಿಂಗಲ್ಲಿ 10ನೇ ಚಾಮರಾಜ ಒಡೆಯ ಸಮಾಧಿ ಇಲ್ಲಿಲ್ಲ ಅವ್ರು ಸತ್ತದ್ದು ಕಲ್ಕತ್ತಾಗಿ ಅಲ್ಲೇ ಸಮಾಧಿ ಆಗುತ್ತೆ ಜಯ ಚಾಮರಾಜ ಒಡೆಯರು ನಾಲ್ವಡಿಯವರು ನಾಲ್ವಡಿಯವ್ರು ನೋಡಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಅವ್ರ ಸಮಾಧಿ ನೋಡಿದ್ರೆ ಅಂದರೆ ಹೋಗಿ ಹೇಳ್ಕೊಂಬಂದು ಬಡಿಬೇಕು ತಲೆ ಮೇಲೆ ಕೆನ್ನೆ ಮೇಲೆ ಬಡಿಬೇಕು ಅನ್ಸುತ್ತೆ ಪರದೇಶಿ ಇವಳಾದರೂ ವಾಸಿ ನೋಡ್ಬೋದು ಇವಳನ್ನ ಯಕ್ಷಮಡಿ ಸಮಾಧಿ ನಾಲ್ವಡಿ ಸಮಾಧಿ ಅಂತಲೇ ಗೊತ್ತಾಗಲ್ಲ ಮೈಸೂರು ನಮ್ಮ ಸ್ನೇಹಿತರು 4-5 ಜನ ಅರವಿಂದ್ ಶರ್ಮಾ ಇನ್ನು 4-5 ಜನ ಸುಬ್ರಹ್ಮಣ್ಯ ಡೆಪ್ಟಿ ಡೈರೆಕ್ಟ್ರು ಪ್ಯಾರಿಸ್ ಬೋರ್ಡು ಯಮುನ ಅಂತ ಒಬ್ಬಳು ನಾಲ್ವಡಿ ಜಯಂತಿ ದಿನ ಹೋಗಿಯಲ್ಲಿ ಅವರು ಸಮಾಧಿಗೆ ಪುಷ್ಪಾರ್ಚನೆ ಮಾಡೋಕೆ ಹೋದರೆ ಪಕ್ಕದ ಸಮಾಧಿಗೆ ಮಾಡ್ತಾಯಿದ್ರು 2 ವರ್ಷದವರೆಗೆ ಅದೊಂದು ಇದಿಲ್ಲ ಬೋರ್ಡ್ ಇಲ್ಲ
ಆಮೇಲೆ 2 ವರ್ಷದಿಂದೆ ಶಾಲೆ ವಾಹನ ಶಕ ಹಾಕಿದ ಲೆಕ್ಕ ಹಾಕಿದಾನೆ ಅದಲ್ಲಪ್ಪ ಇದು ಅಂದ್ರೆ ಎಲ್ಲ ಬೆಳವಂಗಿದೆ ಗೂಡುಗಳು ಕಟ್ಬಿಟ್ಟಿದೆ ಹೆಕ್ಕೆಗಳೆಲ್ಲನೂ ಕ್ಲೀನ್ ಮಾಡಿ ಅದನ್ನ ನಾವುಗಳೇನೆ ಇಲ್ಲಿ ಶಿವಾಚಾರ್ಯದವ್ರು ಪೂಜೆ ಮಾಡ್ತಾರೆ ಆತನೇ ಬಂದು ಎಲ್ಲ ಕ್ಲೀನ್ ಮಾಡಿಸಿ ಪೂಜೆ ಮಾಡ್ತಾರೆ ಜೈಚಾಮರಾಜ ಒಡೆಯರ್ ಸಮಾಧಿ ಇದೆ ಬೇಕಾದ ತೋರಿಸಿ ತಾರ್ಸಿ ಖುಷಿ ಬಂದಿದೆ ಶ್ರೀಕಂಠ ಅಂತ ಕೇಳೋರಿಲ್ಲ ವಾಡಿವಿಲ್ಲ ಸನ್ನಿಧಾನ ಆಕೆ ಹೆಣ್ಮಗಳು ಕ್ಷಯ ಬಂದು ಸಾಯ್ತಾಳಲ್ಲ ಆಕೆ ಮತ್ತೆ ಆಕೆ ಮೂರು ಜನ ಹೆಣ್ಮಕ್ಳು ಎಂಥದವಳು ಕೆಂಪ ಸ್ಯಾಂಟೋರ್ ಪಿ ಕೆ ಸ್ಯಾಂಟೋರ್ ಪ್ರಿನ್ಸೆ ಕೃಷ್ಣಾಜಮ್ಮಣ್ಣಿ ಕೃಷ್ಣಾಜಮ್ಮಣ್ಣಿ ಮತ್ತೆ ಆಕೆ ಮೂರು ಹೆಣ್ಮಕ್ಳು ಕ್ಷಯ ಬಂದು ಸಾಯ್ತಾರೆ ಪಕ್ಕ ಇದೆ ಸದ್ಯ ನಾಲ್ಕು ಜನದ್ದು ಒಟ್ಟಿಗೆ ಇದೆ ಬೃಂದಾವನ ಮೇಲ್ಗಡೆದಕ್ಕೆ ಹೋಗಿದೆ ನೋವು ಅಂದರೆ ಅದನ್ನು ಸರಿಪಡಿಸೋಣ ಒಂದಷ್ಟು ರಿಪೇರಿ ಮಾಡೋಣ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿಲ್ಲ ಕೋಟೆ ಬಡಗಿರೋದು ರಾಜಮಾತೆ ಮಹಾರಾಜ ಅಂತ ಭಾಷಣ ಮಾಡೋದು ಹಿರಿಯರಿಗೆ ಗೌರವ ಕೊಡು ದಯವಿಟ್ಟು ಕಲೀರಿ ಕೋಟೆ ಬಡಗಿರಂತ ರಾಜವಂಶಸ್ಥರೇ ಅಂತ ನಾನು ಒಂಚೂರು ಅಲ್ಲೂ ನಾನು ಕಾಫಿ ಕುಡಿದಿದ್ದೀನಿ ತಿಂಡಿ ತಿಂತಿದ್ದೀನಿ ಅರಮನೆ ಒಳಗೆ ಕೇಳ್ಕೊತೀನಿ ಆದರೆ ಅವ್ರು ಕೇಳಲ್ವಾ ಸರ್ವಜ್ಞದ ಒಂದು ವಚನ ಇದೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಈ ಕಡೆ ಬಂದರೆ ತಾನೇ ಗೊತ್ತಾಗೋದು ದುರಂತ ಇದು